ಬ್ಯಾಕ್ ಟು ಮೈ ಚಾನಲ್. ಹಲೋ ವಿವರ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ವಿವರ್ಸ್, ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ಇದಕ್ಕೆ ಮೊದಲು ತೆಂಗಿನಕಾಯಿ ಕುಂಕುಮದಿಂದ ಡಿಸೈನ್ ಮಾಡೋದು ಅಂತ ಒಂದು ವಿಡಿಯೋ ಮಾಡಿದ್ದೆ. ಅದು 5 ಲ್ಯಾಕ್ಸ್ ವ್ಯೂಸ್ ಆಗಿದೆ, ಒಳ್ಳೆ ಒಳ್ಳೆ ಕಮೆಂಟ್ಸ್ ಬಂದಿದೆ. ಆ ಕಮೆಂಟ್ಸಲ್ಲಿ ಕೂಡ ಒಂದು ರಿಕ್ವೆಸ್ಟ್ ಕೇಳಿದ್ದಾರೆ, ಇನ್ನೂ ಸ್ವಲ್ಪ ಡಿಸೈನ್ಸ್ ತೋರಿಸಿ ಮತ್ತು ಇನ್ನೂ ಸ್ವಲ್ಪ ಕ್ಲಿಯರ್ ಆಗಿ ತೋರಿಸಿ, ನಾವು ಮಾಡಿದ್ರೆ ಸ್ವಲ್ಪ ಪರ್ಫೆಕ್ಟಾಗಿ ಬರ್ತಾ ಇಲ್ಲ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಅವರೆಲ್ಲರಿಗೋಸ್ಕರ, ನಿಮಗೋಸ್ಕರ, ಹೊಸದಾಗಿ ನೋಡೋರಿಗೋಸ್ಕರ, ಎಲ್ಲರಿಗೋಸ್ಕರ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ಆ ವಿಡಿಯೋ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ತೆಂಗಿನಕಾಯಿಗಳು ತೊಗೊಂಡಿದ್ದೀನಿ ನಾನು. ಡಿಸೈನ್ಸ್ 4 ಆಗಿರೋದ್ರೆ 4, ನಿಮ್ಮನೇಲಿ ಒಂದೇ ಯೂಸ್ ಮಾಡೋದ್ರಿಂದ ನೀವು ಒಂದು ತಗೊಳ್ಳಿ. 4 ಡಿಸೈನ್ ಮಾಡಿದ್ದೀನಿ. ಈಗ ಪೇಪರ್, ಇದಕ್ಕೆ ಡಿಸೈನ್ಗೆ ಕಟ್ ಮಾಡ್ಕೊಳ್ಳೋದಕ್ಕೆ ಪೇಪರ್ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಅರಿಶಿನ, ಕುಂಕುಮ ತೊಗೊಂಡಿದ್ದೀನಿ. ಈ ಮೂರಲ್ಲಿ ನಾವು ಮಾಡಿ ತೋರಿಸ್ತೀನಿ ನಿಮಗೆ ಹೇಗೆ ಮಾಡೋದು ಅಂತ. ಮೊದಲಿಗೆ ಡಿಸೈನ್ ಬರ್ಕೊಳ್ಳೋಣ. ಬನ್ನಿ ಈಗ ಪೇಪರಲ್ಲಿ ಡಿಸೈನ್ ಬರ್ಕೊಳ್ಳೋಣ. ಪೇಪರ್, ಈಗ ನೀವು ಪೇಪರ್ ಕಟ್ ಮಾಡಿಕೊಂಡ್ರೆ ಓಪನ್ ಇರೋದು ಎಡಗಡೆಗೆ ಬರಬೇಕು, ಈ ಥರ ಕ್ಲೋಸ್ ಇರೋದು ಬಲಗಡೆಗೆ ಬರಬೇಕು. ಸೊ ಆಫ್ಗೆ ನಾವು ಬರಿಬೇಕಾಗಿರೋದು, ಕಟ್ ಮಾಡಿದಾಗ ಕ್ಲೀನಾಗಿ ಬರುತ್ತೆ. ನೋಡ್ಕೋತಿದ್ದೀರಲ್ಲ ನೀಟಾಗಿ. ಸೊ ಈಗ ಡಿಸೈನ್ ಬರೆಯೋಣ. ಫಸ್ಟ್ ಇದೊಂದು ಡಿಸೈನ್ ಹಾಕೋತೀನಿ, ಮತ್ತು ಇನ್ನೊಂದು ಈ ಥರ ಸುಮ್ಮನೆ ಸ್ಕ್ವಯರ್ ಥರ, ಯು ಥರ ನಿಧಾನವಾಗಿ ಬರ್ಕೊಳ್ಳಿ. ಇದು ಸ್ವಲ್ಪ ಮೇಲಕ್ಕೆ ಹೋಗಿ ಈ ಥರ ಬರಲಿ. ಸೊ ಕಟ್ ಮಾಡಿದಾಗ ಚೆನ್ನಾಗಿ ಬರುತ್ತೆ. ಮತ್ತು ಕೆಳಗಡೆ ಡಬ್ಲ್ಯೂ ಥರ, ಕೆಳಗಡೆ ಡಬ್ಲ್ಯೂ ದೊಂದು ಡಿಸೈನ್ ಆಯಿತು. ಕಟ್ ಮಾಡೋದು ಆಮೇಲೆ ತೋರಿಸ್ತೀನಿ. ನೆಕ್ಸ್ಟ್ ಡಿಸೈನ್ ನೋಡೋಣ, ಮತ್ತು ಇನ್ನೊಂದು ಸಲ ತೋರಿಸ್ತೀನಿ. ಪೇಪರು ಓಪನ್ ಇರೋದು ಲೆಫ್ಟ್ ಬರಬೇಕು, ಕ್ಲೋಸ್ ಇರೋದು ರೈಟ್ ಬರಬೇಕು. ಇನ್ನೊಂದು ನಾಮ ಥರ, ಇದನ್ನು ಹೀಗೆ ಬರೀರಿ. ನೆಕ್ಸ್ಟು ನಿಧಾನವಾಗಿ ಹೀಗೆ ಬಂದು ಈ ಥರ ಇದೊಂದು ಡಿಸೈನ್ ಆಯಿತು. ಇನ್ನೊಂದು ಡೈಮಂಡ್ ಶೇಪ್ ಥರ ಈ ಥರ ಬರ್ಕೋಬೇಕು, ತ್ರಿಶೂಲ ಥರ ಬರಬೇಕು, ಸ್ವಲ್ಪ ಕ್ರಾಸ್ ಆಗಿ. ಇಲ್ಲಿ ಬಂದು ಬರೀ ಸಿಂಗಲ್ ಅಷ್ಟೇ ಈ ಥರ ಬರಬೇಕು. ನೆಕ್ಸ್ಟ್ ಡಿಸೈನು ಸ್ವಲ್ಪ ದೊಡ್ಡದಾಗಿ ಬರಲಿದ್ದು, ಸಿಂಗಲ್ ಆಗಿ ಇಲ್ಲಿ ಕೆಳಗಡೆ ಬಾಕ್ಸ್ ಟೈಪ್, ಇಲ್ಲಿ ಈ ಥರ. ಈಗ 4 ಡಿಸೈನ್ ಮಾಡ್ಕೊಂಡಿದ್ದೀನಿ, ಈಗ ಬರೆದಿದ್ದಾಯಿತು. ಈಗ ಕಟ್ ಮಾಡ್ಕೊಳ್ಳೋಣ. ಒಂದು ಶಾರ್ಪ್ ಆಗಿ ಚೆನ್ನಾಗಿರ್ಬೇಕು ಸಿಸರು, ಸ್ವಲ್ಪ ಮಂಡ್ಯದೆಲ್ಲ ತೊಗೊಂಡ್ಬಿಟ್ರೆ ಡಿಸೈನು ಹಾಳಾಗುತ್ತೆ. ನೀವು ಕಟ್ ಮಾಡೋವಾಗ ನೀಟಾಗಿ ಈ ಬರೆದಿರೋದೇನಿರುತ್ತೆ ಅದ್ರ ಮೇಲೇ ಆದಷ್ಟು ಒಳಗಡೆ ಕಟ್ ಮಾಡಿ, ಅದ್ರ ಮೇಲೆಗಿಂತ ಒಳಗಡೆ, ಅದರ ಆಚೆ ಹೋದರೆ ಡಿಸೈನ್ ಹಾಳಾಗುತ್ತೆ. ನೋಡ್ಕೋಬೇಕಾಗತ್ತೆ ನೀವು. ನಾನು ನಿಧಾನವಾಗಿ ತೋರಿಸ್ತಾ ಇದ್ದೀನಿ ನಿಮಗೆ. ಒಂದು ಡಿಸೈನ್ ಮಾತ್ರ ನಾನು ನಿಧಾನವಾಗಿ ತೋರಿಸ್ತೀನಿ. ಸೊ ಇನ್ನೆಲ್ಲ ಡಿಸೈನು ಫಾಸ್ಟ್ ಫಾರ್ವರ್ಡ್ ಹಾಕ್ತೀನಿ, ಯಾಕಂದರೆ ವಿಡಿಯೋ ಲೆಂತಿ ವಿಡಿಯೋ ಆಗಿರೋದ್ರಿಂದ ಬೋರ್ ಅನಿಸ್ಬೋದು ನಿಮಗೆ. ಈಗ ಇದನ್ನು ಹೆಂಗೆ ಹೇಳಿರಿ ಬಂದುಬಿಡತ್ತೆ.
ಈಗ ಡಬ್ಲ್ಯೂ ಶೇಪ್ನ ಈಗ ಇದೆಲ್ಲ ವೇಸ್ಟ್ ಅಲ್ವಾ ಇದನ್ನ ಬೇಕಾದ್ರೆ ಕಟ್ ಮಾಡ್ಕೊಂಡೆ ನೋಡ್ತಿರಬಹುದು ಡಿಸೈನ್ ಈ ತರ ಬರುತ್ತೆ ಡಿಸೈನ್ ಸೋ ಎಲ್ಲ ಡಿಸೈನ್ ನಾನು ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಇರುತ್ತೆ ಈ ಡಿಸೈನ್ ಅಂತ ತುಂಬಾ ಚೆನ್ನಾಗಿರುತ್ತೆ ನೀವು ಯಾವುದೇ ಒಂದು ಹಬ್ಬಗಳಾಗಿರಬಹುದು ಹಬ್ಬಗಳ ಟೈಮಲ್ಲಿ ಈ ತರ ಮಾಡೋದ್ರಿಂದ ದೇವರ ಮನೆ ತುಂಬಾ ಕಳಕಳಿಯಾಗಿ ತುಂಬಾ ಲುಕ್ ಆಗಿ ಕಾಣುತ್ತೆ ಯಾವಾಗಲೂ ಮಾಡ್ಕೊಳ್ಳಕಾಗಿಲ್ಲ ಅಂದ್ರೂ ಕೂಡನು ಆಗಾಗ ಹಬ್ಬಗಳ ಟೈಮಲ್ಲಿ ಮಾಡ್ಕೊಳ್ಳಿ ಇದನ್ನ ನೀವು ಡಿಸೈನ್ ಎಲ್ಲ ಏನಿದ್ರೂನು ಹಿಂದಿನ ದಿನನೇ ಮಾಡಿ ಇಟ್ಕೊಂಡ ಬಿಟ್ರೆ ನಿಮಗೆ ಪೂಜೆ ಮಾಡೋದಿಕ್ಕೆ ಈಜಿ ಆಗುತ್ತೆ ನೀಟಾಗಿ ಮಾಡಿದ್ರೆ ನೀಟಾಗಿ ಇರುತ್ತೆ ಇಲ್ಲ ಅಂದ್ರೆ ಇದನ್ನ ಅಷ್ಟೇ ಯು ಶೇಪ್ ಸ್ವಲ್ಪ ಈ ತರ ಮಾಡ್ಕೊಳ್ಳಿ ಚಿಕ್ಕದಾಗಿ ಮಾಡಿರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ಸೋ ಇದೆ ತರ ನಿಮ್ಮ ಸಪೋರ್ಟ್ ನನಗೆ ಇರಲಿ ಎಲ್ಲ ವಿಡಿಯೋಸ್ ಅನ್ನು ನೋಡ್ತಾ ಇದ್ದೀರಾ ಒಳ್ಳೆ ಒಳ್ಳೆ ಕಾಮೆಂಟ್ಸ್ ಕೊಡ್ತಾ ಇದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ನೀವು ಈ ತರ ಸಪೋರ್ಟ್ ಮಾಡ್ತಿದ್ರೆ ನನಗೆ ಈ ತರ ಯೂಸ್ಫುಲ್ ಆಗುವಂತ ವಿಡಿಯೋಸ್ ಮಾಡೋದಕ್ಕೆ ತುಂಬಾನೆ ಹೆಲ್ಪ್ಫುಲ್ ಆಗುತ್ತೆ ನಾನು ನಿಧಾನವಾಗಿ ತೋರಿಸ್ತಾ ಇರೋದು ನಿಮಗೆ ನೋಡಿ ಈ ತರ ಈ ತರ ಚಿಕ್ಕದಾಗಿ ಅತ್ರ ಕಟ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿ ಮಾಡಬೇಕು ಇಲ್ಲ ಅಂದ್ರೆ ಡಿಸೈನ್ ಹಾಳಾಗುತ್ತೆ ಅದಕ್ಕೋಸ್ಕರ ಇದನ್ನ ಬೇಕಾದ್ರೆ ಹಿಂದಗಡೆಯಿಂದ ಹಿಂಗ್ ಕಟ್ ಮಾಡಿಬಿಡಿ ಈ ವೇಸ್ಟ್ ನ ನೋಡಿದ್ರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಇಷ್ಟು ಡಿಸೈನ್ ಮಾಡಿದ್ದೀನಿ ಇಷ್ಟು ಡಿಸೈನಲ್ಲಿ ಬರೀ ನಾನು ನಾಲ್ಕು ತೆಂಗಿನಕಾಯಿಗೆ ಮಾತ್ರ ಡಿಸೈನ್ ಹಾಕ್ತೀನಿ ಇನ್ನೂ ಡಿಸೈನ್ಸ್ ಇದ್ದಾವೆ ಸದ್ಯಕ್ಕೆ ಸಾಕು ಅಂತ ಇಷ್ಟು ಮಾಡಿದ್ದೀನಿ ಬನ್ನಿ ಈಗ ತೆಂಗಿನಕಾಯಿಗೆ ಡಿಸೈನ್ ಮಾಡೋದು ಹೇಗೆ ಅಂತ ನೋಡೋಣ ಈಗ ತೆಂಗಿನಕಾಯಿಗೆ ಕುಂಕುಮದಿಂದ ಯಾವ ಥರ ಡಿಸೈನ್ ಹಚ್ಚಬೇಕು ಅಂತ ತೋರಿಸ್ತೀನಿ ಮೊದಲಿಗೆ ನಾನು ಅಕ್ಕಿ ಹಿಟ್ಟಿಂದ ಡಿಸೈನ್ ಮಾಡೋಣ ಅಕ್ಕಿ ಹಿಟ್ಟಿಂದ ಅಂಟಿಸಿ ಅದರ ಮೇಲೆ ಕುಂಕುಮ ಡಿಸೈನ್ ಹಚ್ತೀನಿ ಈಗ ಅಕ್ಕಿನ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಉಂಡೆ ಥರ ಬರೋ ಹಾಗೆ ಕಲಸ್ಕೋಬೇಕು ಜಾಸ್ತಿ ನೀರು ಆಗಬಾರ್ದು ಜಾಸ್ತಿ ಉದ್ರುದ್ರಾಗೂ ಆಗಬಾರ್ದು ನೋಡಿ ಅದಕ್ಕೆ ಕಲಸ್ಕೋಬೇಕು ತೆಂಗಿನಕಾಯಿನ ಸ್ವಲ್ಪ ತೇವ ಮಾಡ್ಕೋಬೇಕು ನೀವು ಎಲ್ಲಿ ಹಚ್ತೀರೋ ಆ ಪ್ಲೇಸಿಗೆ ಮಾತ್ರ ಸ್ವಲ್ಪ ತೇವ ಮಾಡ್ಕೋಬೇಕು ಈಗ ಅಕ್ಕಿ ಹಿಟ್ಟು ಕಲಸ್ಕೊಂಡಿದ್ವಲ್ಲ ಆ ಉಂಡೆನ ಎಷ್ಟು ದಪ್ಪ ಬೇಕೋ ನಿಮಗೆ ಅಷ್ಟು ದಪ್ಪ ನಾನು ಈಗ ಸ್ವಲ್ಪ ಮುರ್ಕೋತೀನಿ ಅದನ್ನು ಉಂಡೆ ಮಾಡಿ ನೀಟಾಗಿ ಅಣಿಸ್ಕೋಬೇಕು ಅದನ್ನು ಒಂದು ರೌಂಡ್ ಶೇಪ್ಗೆ ಸುತ್ತಲೂ ರೌಂಡ್ ಮಾಡ್ಕೊಳ್ಳಿ ನೀಟಾಗಿ ಮೊದಲೇ ಹೇಳಿದ್ದೀನಿ ಜಾಸ್ತಿ ನೀರಾಗೂ ಇರಬಾರ್ದು ಜಾಸ್ತಿ ಗಟ್ಟಿನೂ ಇರಬಾರ್ದು ಈ ಹದಕ್ಕೆ ಕರೆಕ್ಟಾಗಿರಬೇಕು ಆಗಲೇ ಕುಂಕುಮ ಚೆನ್ನಾಗಿ ಅಂಟತ್ತೆ ಮತ್ತು ನೀವು ಹಾಕಿದ್ಮೇಲೆ ಕೂಡ ಪರ್ಫೆಕ್ಟಾಗಿರತ್ತೆ ಈಗ ಡಿಸೈನ್ ಹಾಕೋಣ ಮತ್ತು ಈ ಅಕ್ಕಿ ಹಿಟ್ಟದೇನು ಮಾಡಿದ್ದೀವಿ ಅದೇನಿದ್ರೂ ಒನ್ ಡೇಗೆ ಮಾತ್ರ ಮಾಡ್ಕೋಬೇಕಾಗತ್ತೆ ನೀವು ಏನೋ ಸತ್ಯನಾರಾಯಣ ಪೂಜೆ ಇದೆ ಲಕ್ಷ್ಮೀ ಪೂಜೆ ಆ ಥರ ಪೂಜೆ ಇದ್ದರೆ ಮಾತ್ರ ಇದನ್ನು ಮಾಡ್ಕೊಳ್ಳಿ ಯಾಕಂದರೆ ಅಕ್ಕಿ ಹಿಟ್ಟಾಗಿರೋದ್ರಿಂದ ಡ್ರೈ ಆಗಿ ಉದುರೋಗ್ಬಿಡತ್ತೆ ಆದ್ದರಿಂದ ನೀವು ಏನಿದ್ರೆ ಒನ್ ಡೇಗೆ ಮಾತ್ರ ನಿಧಾನವಾಗಿ ಹಿಂಗೆ ಇಟ್ಟು ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳಿ ಜಾಸ್ತಿ ಪ್ರೆಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಅಕ್ಕಿ ಹಿಟ್ಟು ಸಾಫ್ಟ್ ಇದೆಯಲ್ಲ ಈಗ ನಿಧಾನವಾಗಿ ಕುಂಕುಮ ಇಟ್ಕೋಬೇಕು ಬೊಟ್ಟಿಡ್ತಿರಲ್ಲ ಆ ಶೇಪಲ್ಲಿ ಸ್ವಲ್ಪ ಹಿಂಗೆ ಹತ್ರ ಎಳೆದು ಎಳೆದು ಇಟ್ಕೊಳ್ಳಿ ಆವಾಗ ನೀಟಾಗಿ ಬರುತ್ತೆ ಜಾಸ್ತಿ ಪ್ರೆಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಪ್ರೆಷರ್ ಹಾಕಬೇಡಿ ಸುಮ್ಮನೆ ಹಾಗೆ ಲೈಟಾಗಿ ಪ್ರೆಸ್ ಮಾಡಿ ಅಷ್ಟೇ ಪ್ರೆಷರ್ ಹಾಕಬೇಡಿ ಆ ಕುಂಕುಮ ಎಲ್ಲ ಸರಿಯಾಗಿ ಗಂಟ್ಲಿ ಅಂತ ಆ ಥರ ಮಾಡ್ತಾ ಇದ್ದೀನಿ ಅಷ್ಟೇ
ಫಸ್ಟ್ ಟೈಮ್ ಮಾಡೋರಿಗೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಆದರೆ ಮಾಡ್ತಾ ಮಾಡ್ತಾ ಈಸಿ ಆಗಿಬಿಡತ್ತೆ. ಅದೇ ರೀತಿ ಕಷ್ಟ ಇಲ್ಲ. ಈಗ ಪೇಪರ್ ರಿಮೂವ್ ಮಾಡೋಣ. ರಿಮೂವ್ ಮಾಡೋಕೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ, ಇಲ್ಲಾಂದರೆ ಡಿಸೈನ್ ಹಾಳಾಗತ್ತೆ. ಸ್ವಲ್ಪ ಕುಂಕುಮ ಹಂಗೆ ಹಿಂಗಾದರೂ ಕೂಡ ಏನು ತೊಂದರೆ ಇಲ್ಲ, ಮತ್ತು ನೀವು ಪೇಪರ್ ಮೂಲಕ ತೆಗಿಬೋದು. ಇನ್ನೊಂದು ಡಿಸೈನಲ್ಲಿ ತೋರಿಸ್ತೀನಿ. ಇದು ಗೋಧಿ ಹಿಟ್ಟು, ಗೋಧಿ ಹಿಟ್ಟು ಹಚ್ಚಿ ಅದ್ರ ಮೇಲೆ ಅರಶಿನ ಹಾಕಿ ಇವಾಗ ಇಲ್ಲೊಂದು ಡಿಸೈನ್ ಮಾಡೋಣ. ಗೋಧಿ ಹಿಟ್ಟು ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ಲಿ ಕಲಸ್ಕೋಬೇಕು, ಸ್ವಲ್ಪ ನೀರು ನೀರಾಗಿ ಇರಲಿ. ತೆಂಗಿನಕಾಯಿಗೆ ಹಚ್ಚೋದದು, ಅದರಿಂದ ಸ್ವಲ್ಪ ನೀರು ನೀರಾಗಿ ಈಗ ನೋಡಿ ಈ ಅದಕ್ಕೆ ಚೆನ್ನಾಗಿ ಈಗ ಗೋಧಿ ಹಿಟ್ಟನ್ನ ಚೆನ್ನಾಗಿ ಹಚ್ಕೊಂಬಿಡೋಣ. ತೆಂಗಿನಕಾಯಿ ಪೂರ್ತಿ, ನಿಮಗೆ ಪೂರ್ತಿ ಹಚ್ಚೋದು ಇಷ್ಟ ಇಲ್ಲ, ನೀವು ಎಲ್ಲಿ ಡಿಸೈನ್ ಹಾಕ್ತಿರೋ ಅಲ್ಲಿ ಬೇಕಾದರೂ ಮಾತ್ರ ಹಚ್ಕೋಬೋದು. ಈಗ ಅರಶಿನ ಹಾಕ್ಕೊಳ್ಳೋಣ. ಫಿಲ್ಟರ್ ಇದೆಯಲ್ಲ, ಟೀ ಕಾಫಿ ಫಿಲ್ಟರ್ ಮಾಡೋ ಅಂಥ ಫಿಲ್ಟರ್ ಇದೆಯಲ್ಲ, ಅದನ್ನು ತಗೊಂಡು ಇದನ್ನು ನೀಟಾಗಿ ಅರಶಿನ ಹಾಕ್ಕೊಳ್ಳೋಣ. ಕೈಯಲ್ಲಿ ಹಾಕೋದಕ್ಕಿಂತ ಈ ಥರದ್ದು ಮಾಡಿದ್ರೆ ನೀಟಾಗಿ ಅಂಟುತ್ತೆ, ಮತ್ತು ಅರಶಿನ ಜಾಸ್ತಿ ಹಿಡಿಸೋದಿಲ್ಲ, ಪರ್ಫೆಕ್ಟಾಗಿ ಕ್ಲೀನಾಗಿ ಕಾಣುತ್ತೆ ಈ ಥರ ಮಾಡೋದ್ರಿಂದ. ನೀಟಾಗಿ ಎಲ್ಲ ಕಡೆ ಸುತ್ತಲೂ ಹಾಕೋತಾ ಇದ್ದೀನಿ ನಾನು. ನೀಟಾಗಿ ಮಾಡ್ಕೊಂಬಿಡೋಣ. ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಥರ ಮಾಡೋದ್ರಿಂದ, ದೇವ್ರು ಬಂದು ಕೂತಾಗೆ ಇರುತ್ತೆ ನೋಡಿ. ಈ ಥರ ಹಾಕಿದ್ಮೇಲೆ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ಅರಶಿನನ, ಈ ಕುಟ್ಟಿ ಕೆಳಗಡೆ ಮತ್ತೆ ಪ್ರೆಸ್ ಮಾಡ್ಕೊಳ್ಳಿ. ಜಾಸ್ತಿ ಇರೋದು ಉದುರುತ್ತೆ, ಮಿಕ್ಕಿದೆಲ್ಲ ತೆಂಗಿನಕಾಯಿಗೆ ಅಂಟತ್ತೆ. ಈಗ ಡಿಸೈನ್ ಹಾಕ್ಕೊಳ್ಳೋಣ. ಈ ಡಿಸೈನ್ ಪೇಪರ್ ಕಟ್ಟಿಂಗ್ ಏನಿರುತ್ತೆ ಆ ಡಿಸೈನ್ ಇಟ್ಕೊಂಡು ಸ್ವಲ್ಪ ಆ ಕಟ್ಟಿಂಗ್ ಮೇಲೆ ಸ್ವಲ್ಪ ತೇವ ಮಾಡ್ಕೋಬೇಕು. ಈ ಕುಂಕುಮ ಇಡಬೇಕಲ್ವಾ, ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ. ಜಾಸ್ತಿ ನೀರು ಹಾಕೋಕ್ಕೆ ಹೋದ್ರೆ ಆ ಡಿಸೈನು ಪೇಪರ್ ಆಗಿರೋದ್ರಿಂದ ಕಿತ್ತೋಗ್ಬಿಡತ್ತೆ. ಅದರಿಂದ ಸ್ವಲ್ಪ ಸ್ವಲ್ಪ ಲೈಟಾಗಿ ನೀರು ಹಾಕ್ಕೊಂಡು ಕುಂಕುಮನ ಈಗ ಹಚ್ಕೋಬೇಕು. ನೋಡಿ, ನಂದ ಜಾಸ್ತಿ ನೀರು ಹಾಕಿದ್ದಕ್ಕೆ ಹೋಯ್ತು. ನಾನು ಸರ್ವ್ ಮಾಡ್ಕೊಬಿಡ್ತೀನಿ. ನಿಮಗೆ ಫಸ್ಟ್ ಟೈಮ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಅದರಿಂದ ಜಾಸ್ತಿ ನೀರು ಹಾಕೋಕ್ಕೆ ಹೋಗ್ಬಿಡಿ. ಮತ್ತು ಪೇಪರ್ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋದು ತೊಗೊಳ್ಳಿ, ಆಗ ಚೆನ್ನಾಗಿರುತ್ತೆ, ಯಾವುದೇ ರೀತಿ ಕಿತ್ತೋಗಲ್ಲ ಈ ಥರ. ಈಗ ಕುಂಕುಮ ಹಾಕ್ಕೊಳ್ಳೋಣ ನೀಟಾಗಿ. ಒಂದೊಂದೆಲ್ಲ ತಗೊಂಡು ನೀಟಾಗಿ ಹಚ್ಕೊಳ್ಳಿ. ಕುಂಕುಮ ಹಚ್ಚೋದು ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೀಟಾಗಿ ನಾರ್ಮಲಾಗಿ ಬೊಟ್ಟಿರ್ತೀವಲ್ಲ ಆ ಟೈಪಲ್ಲಿ ಸ್ವಲ್ಪ ಜಾರ್ದಂಗೆ ಹಿಂಗೆ ಕೆಳಕ್ಕೆ ಎಳ್ದು ಎಳ್ದು ಇಡಿ, ಆವಾಗ ನೀಟಾಗಿ ಕೂತ್ಕೊಳ್ಳುತ್ತೆ ಕುಂಕುಮ. ಪ್ರೆಸ್ ಮಾಡ್ತಾ ಹಿಂಗೆ ಕೆಳಕ್ಕೆ ಜಾರಬೇಕು ಬೆರಳು, ಆ ಥರ ಮಾಡಿ ಆವಾಗ ನೀಟಾಗಿ ಕೂಡುತ್ತೆ, ಅಂಟುತ್ತೆ ನೀಟಾಗಿ ಆ ತೆಂಗಿನಕಾಯಿಗೆ ಕುಂಕುಮ. ಈಗ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋಣ. ಈಗ ತೆಂಗಿನಕಾಯಿ ಡಿಸೈನ್ ತೆಗೆಯುವಾಗ ನೋಡಿ ಈ ಥರ ತೆಂಗಿನಕಾಯಿ ನಿಲ್ಲಿಸ್ಕೊಂಡು ತೆಗಿರಿ. ಈ ಥರ ಮಲಿಸ್ಕೊಂಡು ತೆಗೆಯೋದ್ರೆ ಕುಂಕುಮ ಎಲ್ಲ ಬೇರೆ ಕಡೆ ಹರಡುತ್ತೆ, ಈ ಥರ ನಿಲ್ಲಿಸ್ಕೊಂಡು ತೆಗೆಯೋದ್ರಿಂದ ಯಾವುದೇ ರೀತಿ ಹರಡಲ್ಲ. ಈಗ ಪೇಪರ್ ರಿಮೂವ್ ಮಾಡೋಣ. ಇದು ತ್ರಿಶೂಲ ಟೈಪ್ ಚೆನ್ನಾಗಿದೆ ಅಲ್ವಾ. ಈಗ ಇನ್ನೊಂದು ಡಿಸೈನ್ ಹಾಕ್ತೀನಿ. ಮತ್ತು ನೋಡಿ, ನೀವು ಇದನ್ನು ಹೇಳೋದು ಮರೆತೆ, ಡಿಸೈನ್ ಮಾಡುವಾಗ ನೀವು ಎಲ್ಲಿ ಡಿಸೈನ್ ಹಾಕ್ಬೇಕಂತಿದ್ದೀರೋ ಅಲ್ಲಿ ಸ್ವಲ್ಪ ನೀಟಾಗಿರಲಿ. ಈ ತೆಂಗಿನ ನಾರೆಲ್ಲ ಸ್ವಲ್ಪ ಅಂಟ್ಕೊಂಡಿರುತ್ತಲ್ಲ, ಆ ಥರ ಎಲ್ಲ ಇದ್ದರೆ ಡಿಸೈನ್ ಬರೋದಿಲ್ಲ. ಸ್ವಲ್ಪ ಕ್ಲೀನಾಗಿ ಅರಶಿನ ಹಚ್ಚೋದಕ್ಕೆ ಮೊದಲೇ ಸ್ವಲ್ಪ ಕ್ಲೀನಾಗಿ ಎಲ್ಲನೂ ತಕ್ಕೊಂಬಿಡಿ. ಈಗ ಇನ್ನೊಂದು ಡಿಸೈನ್ ಹಾಕ್ತಾ ಇದ್ದೀನಿ.
ಸ್ವಲ್ಪ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಹಾಕ್ತೀನಿ. ಲೆಂತಿ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಹಾಕ್ತೀನಿ. ಇದನ್ನು ಸೇಮ್ ಅದೇ ಥರ ಸ್ವಲ್ಪ ನೀರು ಹಾಕಿ ಉಮ್ಮ ಹಚ್ಕೋಬೇಕಷ್ಟೇ ಇದಕ್ಕೂ. ಸೊ ನಿಮಗೆ ಯಾವ ಡಿಸೈನ್ ಬೇಕಾದರೂ ನೀವು ನಿಮಗೆ ಬರುವಂಥ ಡಿಸೈನು ಇದೇ ಡಿಸೈನ್ ಅಂತೇನಿಲ್ಲ, ಚೆನ್ನಾಗಿ ಕಾಣುವಂಥ ಡಿಸೈನ್ಸ್ ನೀವು ಟ್ರೈ ಮಾಡಿ. ಒಂದು ಬುಕ್ ತೊಗೊಂಡು ಸ್ವಲ್ಪ ಟ್ರೈ ಮಾಡೋದ್ರಿಂದ ನಿಮಗೆ ಆರಾಮ್ಸೆ ಬಂದ್ಬಿಡತ್ತೆ. ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ನಾವು ಮಾಡ್ಕೋಬೋದು. ಹಬ್ಬಗಳ ಟೈಮಲ್ಲೆಲ್ಲನೂ ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ದೇವ್ರ ಮನೆಯಲ್ಲಿ ಒಂದು ಏನಾದರೂ ಫಂಕ್ಷನ್ ಆದಾಗ, ಮದುವೆ, ನಾಮಕರಣ, ಗೃಹಪ್ರವೇಶ, ಸತ್ಯನಾರಾಯಣ ಪೂಜೆ ಈ ಥರದಕ್ಕೆಲ್ಲನೂ ಮನೆಯಲ್ಲಿ ಈ ಥರ ದೇವ್ರ ಮನೆಯಲ್ಲಿ ಕಳ್ಸಿಕ್ಕೆ ಮಾಡಿಕೊಂಡ್ರೆ ತುಂಬಾ ಲುಕ್ ಕೊಡುತ್ತೆ. ಕುಂಕುಮ ಹಚ್ಚಿದ್ದಾಯಿತು ನೋಡಿ, ಈ ಥರ ನೀಟಾಗಿ ಈ ಥರ ಕೈ ಎಳೆದು ಎಳೆದು ಇಡಿ, ಆವಾಗ ನೀಟಾಗಿ ಬಟ್ಟೆ ಕೂತ್ಕೊಳ್ಳುತ್ತೆ. ಕುಂಕುಮ ಸ್ವಲ್ಪ ಪ್ರೆಸ್ ಮಾಡಿ ಈಗ ಪೇಪರ್ ರಿಮೂವ್ ಮಾಡೋಣ. ನೋಡಿ, ಈ ಥರ ಬಗ್ಸಿ ತೆಗೆಯೋದ್ರಿಂದ ಕುಂಕುಮ ಬೇರೆ ಕಡೆ ಹರಡೋದಿಲ್ಲ. ಏನಾದರೂ ಎಕ್ಸ್ಟ್ರಾ ಹಿಂಗೆ ಮೆತ್ಕೊಂಡ್ಬಿಡ್ತು ಅಂದ್ಕೊಳ್ಳಿ. ನೋಡಿ, ಏನು ಮಾಡಬೇಕಂದ್ರೆ ನೀವು ಕೈಯಲ್ಲಿ ತೆಗಿಬಾರ್ದು, ಆ ಪೇಪರ್ ಇರುತ್ತಲ್ಲ ಎಕ್ಸ್ಟ್ರಾ ಪೇಪರ್ ಯಾವುದಾದ್ರು ತೊಗೊಂಡು ನೀಟಾಗಿ ಈ ಥರ ತೆಗೆಯೋದ್ರಿಂದ ನೀಟಾಗಿ ಬರುತ್ತೆ, ಯಾವುದೇ ರೀತಿ ಕೆಡೋದಿಲ್ಲ. ನೋಡಿ, ನಾನು ಮಾಡ್ತಾ ಇದ್ದೀನಲ್ಲ ಆ ರೀತಿ ಮಾಡ್ಕೊಳ್ಳಿ. ನಿಮಗೇನಾದರೂ ಡಿಸೈನ್ ಆ ಥರ ಆಗೋದ್ರೆ ಆ ಥರ ಮಾಡ್ಕೋಬೋದು. ಫಸ್ಟ್ ಟೈಮ್ಗೆ ಪರ್ಫೆಕ್ಟಾಗಿ ಬರಬೇಕಂತೇನಿಲ್ಲ, ಮಾಡ್ತಾ ಮಾಡ್ತಾ ಅಭ್ಯಾಸ ಆಗಿಬಿಟ್ರೆ ಪರ್ಫೆಕ್ಟಾಗಿ ಬಂದೇ ಬರುತ್ತೆ. ಒಬ್ಬ ಮೇಡಮ್ ಕೇಳಿದರು, ನಮಗೆ ಡಿಸೈನ್ ಮಾಡಿ ಕೊರಿಯರ್ ಮಾಡ್ತೀರಾ ಅಂತ. ಆ ಥರ ಏನು ಮಾಡೋದಿಲ್ಲ ಮೇಡಮ್, ನೀವೇ ಟ್ರೈ ಮಾಡಿ 100% ಪಕ್ಕ ನಿಮಗೆ ಚೆನ್ನಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿದ್ರೆ ಎಲ್ಲನೂ ಈಸಿನೇ ಆಗುತ್ತೆ. ನೋಡಿ, ಇದಕ್ಕೆ ಬೇಕಾದರೆ ನೀವು ವೈಟ್ ಶಿಂಗರ್ ಬರುತ್ತೆ ಅದು ಹಾಕ್ಕೋಬೋದು, ಇಲ್ಲ ಅಂದರೆ ಡಿಸೈನ್ ಸ್ಟಿಕ್ಕರ್ಸ್, ಸ್ಟೋನ್ ಸ್ಟಿಕ್ಕರ್ಸ್ ಎಲ್ಲ ಬರುತ್ತೆ ಅಲ್ವಾ, ನಾವು ಹಣೆಗೆ ಇಟ್ಕೋತೀವಲ್ವ, ಆ ಥರದ್ದೆಲ್ಲ ಬೇಕಾದ್ರೆ ಇಟ್ಕೋಬೋದು. ನನ್ನ ಹತ್ರ ಸ್ಟಿಕ್ಕರ್ ಇತ್ತು, ಸುಮ್ಮನೆ ಹಿಂಗೆ ನಿಮಗೆ ತೋರಿಸೋಣ ಅಂತ ಹೇಳ್ತಾ ಇದ್ದೀನಿ. ಡಾರ್ಕ್ ಕಲರ್ ಇದ್ದರೆ ಚೆನ್ನಾಗಿ ಕಾಣುತ್ತೆ, ಸ್ಟೋನ್ದಾಗಿರ್ಬೋದು, ಇಲ್ಲ ಅಂದರೆ ಈ ಬ್ಲೌಸಸ್ಗೆ ಸ್ಯಾರೀಸ್ಗೆಲ್ಲ ಹಾಕ್ತೀವಲ್ಲ ಸ್ಟೋನ್ಸು ಡಿಸೈನ್ಸ್ದು, ಆ ಥರದ್ದು ಕೂಡ ಬೇಕಾದ್ರೆ ನೀವು ಗಮ್ ಹಾಕಿ ಅಂಟಿಸ್ಕೋಬೋದು, ತುಂಬಾ ಚೆನ್ನಾಗಿ ಕಾಣುತ್ತೆ. ಆ ಥರದ್ದು ಬೇಕಂದರೆ ನೀವೇನಾದರೂ ಆ ಥರ ಡಿಸೈನ್ ಮಾಡಿ ತೋರಿಸಿ ಅಂತ ಏನಾದರೂ ಕಮೆಂಟ್ ಕೊಡಿ. ಸೊ ನಾನು ದಯವಿಟ್ಟು ಅದನ್ನು ಮಾಡಿ ನಿಮಗೆ ತೋರಿಸ್ತೀನಿ, ನಿಮಗೆ ಬೇಕಂದರೆ ಮಾತ್ರ ನಾನು ತೋರಿಸ್ತೀನಿ. ನೋಡಿ, ಈ ಥರ ಕೂಡ ಮಾಡ್ಕೋಬೋದು. ನೋಡಿರ ಸ್ನೇಹಿತರೆ, ತೆಂಗಿನಕಾಯಿ ಕುಂಕುಮದಿಂದ ಯಾವ ಥರ ಡಿಸೈನ್ ಮಾಡೋದು ಅಂತ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಟ್ರೈ ಮಾಡಿ, ಇನ್ನೊಮ್ಮೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ನಿಮಗೆ ಖಂಡಿತವಾಗಲೂ ರಿಪ್ಲೈ ಮಾಡ್ತೀನಿ. ಈ ವಿಡಿಯೋ ನಿಮ್ಮ ಸ್ನೇಹಿತರೊಂದಿಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸೊಂದಿಗೆ ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.